ಪುನೀತ ಪರ್ವ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ಅಪ್ಪು ಸರ್ ಫೇವರಿಟ್ ಆಕ್ಟ್ರೆಸ್ ನೀವು ಒಂದಷ್ಟು ವಿಷಯಗಳು ಮಾಹಿತಿಗಳು ವೀಕೆಂಡ್ ವಿತ್ ರಮೇಶ್ ಅಲ್ಲಿ ಅವರೆಲ್ಲ ಹಂಚಿಕೊಂಡಿದ್ದಾರೆ ನೀವು ಅಪ್ಪು ಸರ್ ಅವರ ಗಂಧದ ಗುಡಿ ಚಿತ್ರಕ್ಕೋಸ್ಕರ ಎಷ್ಟು ಕಾಯ್ತಾ ಇದ್ದೀರಾ ಮಾ ಮೊದಲನೇದಾಗಿ ಎಲ್ಲರಿಗೂ ಎಸ್ಪೆಷಲಿ ನಮ್ಮ ಪ್ರೀತಿಯ ಅಪ್ಪು ಅಭಿಮಾನಿಗಳೆಲ್ಲರಿಗೂ ನನ್ನ ಆತ್ಮೀಯ ನಮಸ್ಕಾರಗಳು ಈ ಒಂದು ದಿನ ಈ ಒಂದು ವರ್ಷ ಹೇಗೆ ಕಳೆಯಿತು ಅಂತ ಅರ್ಥವೇ ಆಗ್ತಿಲ್ಲ ಎಲ್ಲರೂ ಅಷ್ಟು ನೊಂದ್ಕೊಂಡಿದ್ವಿ ಅಷ್ಟು ಸಂಕಟಪಟ್ಟ್ವಿ ಆದರೆ ಈ ದಿನ ಇವತ್ತು ಈ ಸಂಜೆ ವಿ ಆರ್ ಸೆಲೆಬ್ರೇಟಿಂಗ್ ಅಪ್ಪು ಅಪ್ಪು ಜೀವನ ಅಪ್ಪು ಸಿನಿಮಾಗಳು ಇರಬಹುದು ಅಪ್ಪು ಸೋಶಿಯಲ್ ಸರ್ವಿಸ್ ಅಲ್ಲಿ ಹೇಗೆ ತೊಡಗಿಕೊಂಡಿದ್ರು ಅಪ್ಪು ಸಿದ್ಧಾಂತಗಳಿರಬಹುದು ಒಂದೊಂದನು ಹಿ ಹ್ಯಾಡ್ ಹಲವಾರು ಡೈಮೆನ್ಷನ್ಸ್ ಇದ್ದಂತ ಒಂದು ವ್ಯಕ್ತಿತ್ವ ಅಟ್ ದ ಸೇಮ್ ಟೈಮ್ ಒಳ್ಳೆ ಒಂದು ಸ್ವಭಾವ ಆ ಸರಳತೆ ಆ ಮಾತು ಆ ವಿನಯ ಎಲ್ಲ ಆ ಸಂಸ್ಕಾರ ಇದೆಯಲ್ಲ ಮರೆಯೋಕಾಗಲ್ಲ ನನಗೆ ಅಪ್ಪು ಇಸ್ ಎ ವೆರಿ ವೆರಿ ಸ್ಪೆಷಲ್ ಪರ್ಸನ್ ನಾನು ಅಪ್ಪನ ನೋಡಿದ್ದು ಅಪ್ಪು ಒಂದು 5 ವರ್ಷದ ಹುಡುಗ ಇದ್ದಾಗ ನನ್ನ ಮೊದಲನೆಯ ಸಿನಿಮಾ ಡಾಕ್ಟರ್ ರಾಜಕುಮಾರ್ ಅವರ ಜೊತೆಲಿ ನಾನು ನಟಿಸಿದ್ದೆ ಕನ್ನಡ ಚಿತ್ರರಂಗಕ್ಕೆ ನನ್ನನ್ನು ಪರಿಚಯ ಮಾಡಿದ್ದು ಡಾಕ್ಟರ್ ರಾಜ್ ಅವರು ಪಾರ್ವತಮ್ಮನವರು ಸೊ ಆ ಕುಟುಂಬದ ಜೊತೆಲಿ ಅಷ್ಟೇ ಒಂದು ಒಂದು ಪ್ರೀತಿಯ ಸಂಬಂಧ ನನಗಿದೆ ಅಪ್ಪು ನನ್ನನ್ನು ಚಿಕ್ಕ ವಯಸ್ಸಲ್ಲಿ ತುಂಬ 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 ಪ್ರೀತಿಸ್ತಿದ್ದ ಹಾಗೆ ಒಂದು ಹಲವಾರು ವರ್ಷಗಳ ನಂತರ ಅಪ್ಪು ತಾಯಿಯಾಗಿ ನಾನು ದೊಡ್ಡಮನೆ ಹುಡುಗ ಚಿತ್ರದಲ್ಲಿ ಆಕ್ಟ್ ಮಾಡಿದ್ದೆ ನಾನು ಅಂಬರೀಷ್ ಅವರು ಇಬ್ಬರು ಆಕ್ಟ್ ಮಾಡಿದ್ದೀವಿ ಅಂಬರೀಷ್ ಅವರು ತುಂಬ ಪ್ರೀತಿಸೋರು ಅಪ್ಪು ಅಂದರೆ ಇವತ್ತಿನ ದಿನ ಲೆಟ್ ಅಸ್ ಜಸ್ಟ್ ಸೆಲೆಬ್ರೇಟ್ ಅಪ್ಪುಸ್ ಲೈಫ್ ಆ್ಯಂಡ್ ಗಂಧದ ಗುಡಿ ಅಪ್ಪುಗೆ ಎಷ್ಟೆಷ್ಟು ಡೈಮೆನ್ಷನ್ಸ್ ಇದೆಯೋ ಡೈಮೆನ್ಷನ್ಸು ಅದಕ್ಕೆ ಒಂದು ಸಾಕ್ಷಿ ಯಾಕೆಂದರೆ ಹಿ ವಾಸ್ ಜಸ್ಟ್ ನಾಟ್ ಅಬೌಟ್ ಸಿನಿಮಾ ಸಿನಿಮಾಗಳು ಬಿಟ್ಟು ಅವ್ರಿಗೆ ಹಲವಾರು ಇಂಟ್ರೆಸ್ಟ್ ಇತ್ತು ಜೀವನದಲ್ಲಿ ಹಾಗಾಗಿ ಈ ಪರಿಸರ ಪ್ರೇಮಿ ಅಪ್ಪು ಅನ್ನೋದು ಭಾಳಷ್ಟು ಜನಕ್ಕೆ ಗೊತ್ತಿರಲಿಲ್ಲ ಸೊ ಈ ಒಂದು ಸಿನಿಮಾ ಮೂಲಕ ಹಿ ಈಸ್ ಇಂಟ್ರಡ್ಯೂಸಿಂಗ್ ನಮ್ಮ ಸುಂದರ ಕರ್ನಾಟಕವನ್ನು ನಮ್ಮೆಲ್ರಿಗೂ ಪರಿಚಯ ಮಾಡ್ತಿದ್ದು ಆ ಒಂದು ಕ್ರೆಡಿಟ್ ಅಪ್ಪುಗೆ ಸೇರುತ್ತೆ ನಿಜಕ್ಕೂ ಹ್ಯಾಟ್ಸ್ ಆಫ್ ಅಪ್ಪು ವಿ ವಿಲ್ ಲವ್ ಯು ಫಾರ್ ಎವರ್ ಆ್ಯಂಡ್ ಎವರ್ ಥ್ಯಾಂಕ್ ಯು ಥ್ಯಾಂಕ್ ಯು ಮ್ಯಾಮ್ ಧನ್ಯವಾದಗಳು